ಫೈರ್ ಆರ್ಮ್ಸ್ ಸ್ಫೋಟಕ ವಸ್ತುವನ್ನು ಚೇಂಬರ್ನಲ್ಲಿ ಸ್ಫೋಟಿಸಿ ಅದರಿಂದ ಉಂಟಾಗುವ ಶಕ್ತಿಯಿಂದ ಬುಲೆಟನ್ನು ನಿರ್ದಿಷ್ಟ ದಿಕ್ಕಿನೆಡೆಗೆ ಚಲಿಸುವಂತೆ ಮಾಡುವ ಸಾಧನಕ್ಕೆ ಫೈರ್ ಆರ್ಮ್ಸ್ ಎನ್ನುವರು ಫೈರ್ ಆರ್ಮ್ಸ್ನಲ್ಲಿ ಎರಡು ವಿಧಗಳಿವೆ ಒಂದು ರಿಸ್ಟ್ರಿಕ್ಟೆಡ್ ಬೋರ್ ಅಥವಾ ಪ್ರೊಹಿಬಿಟೆಡ್ ಬೋರ್ ಎಂದರೆ ಇವುಗಳನ್ನು ಕೇವಲ ಸೇನೆ ಅರಸೇನಾಪಡೆ ಪೊಲೀಸ್ ಇಲಾಖೆಗಳ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಮಾತ್ರ ನೀಡಲಾಗುತ್ತಿದ್ದು ಸಾರ್ವಜನಿಕ ಬಳಕೆಗೆ ಇವುಗಳನ್ನು ನೀಡಲಾಗುವುದಿಲ್ಲ ಇದಕ್ಕೆ ಉದಾಹರಣೆ ಎಂದರೆ ಪಾಯಿಂಟ್ ತ್ರೀ ನಾಟ್ ತ್ರೀ ರೈಫಲ್ ಕೆ ಫಾರ್ಟಿ ಸೆವೆನ್ ಆರ್ನಂತಹ ಆಯುಧಗಳು ಎರಡನೇದಾಗಿ ನಾನ್ ರಿಸ್ಟ್ರಿಕ್ಟೆಡ್ ಬೋರ್ ಅಥವಾ ನಾನ್ ಪ್ರೊಹಿಬಿಟೆಡ್ ಬೋರ್ ಇವುಗಳನ್ನು ಕ್ರೀಡೆ ಆತ್ಮರಕ್ಷಣೆ ಆಸ್ತಿಪಾಸ್ತಿ ರಕ್ಷಣೆಗಾಗಿ ಸಾರ್ವಜನಿಕರಿಗೆ ನೀಡಲಾಗುವ ಆಯುಧಗಳಾಗಿದ್ದು ಈ ಆಯುಧಗಳನ್ನು ಹೊಂದಲು ಗನ್ ಲೈಸೆನ್ಸ್ನ ಅಗತ್ಯತೆ ಇರುತ್ತದೆ ಉದಾಹರಣೆಗೆ ಪಾಯಿಂಟ್ ತ್ರೀ ಟು ರಿವಾಲ್ವರ್ ಪಾಯಿಂಟ್ ತ್ರೀ ಟು ಪಿಸ್ತೂಲ್ ಪಾಯಿಂಟ್ ಟೂ ಟು ರೈಫಲ್ ಟ್ವೆಲ್ ಬೋರ್ಗನ್ಗಳಾಗಿವೆ ಸಾರ್ವಜನಿಕರಿಗೆ ನೀಡಲಾಗುವ ಲಾಂಗ್ ರೇಂಜ್ ವೆಪನ್ಗಳಲ್ಲಿ ಎರಡು ವಿಧಗಳಿವೆ ಒಂದನೇದಾಗಿ ಮಜಲ್ ಲೋಡ್ ಗನ್ ಎಂದರೆ ಗನ್ ಪೌಡರ್ ಬುಲೆಟ್ ಮತ್ತು ಇತರೆ ವಸ್ತುಗಳನ್ನು ಬ್ಯಾರಲ್ ಮೂಲಕ ತುಂಬಿ ಕೇಪನ್ನು ಹಿಂಭಾಗದಲ್ಲಿ ಇಡಲಾಗುತ್ತದೆ ಎರಡನೇದಾಗಿ ಬ್ರೀಚ್ ಲೋಡ್ ಗನ್ ಎಂದರೆ ಪೂರ್ಣ ತಯಾರಿಕಾ ಆಂಬಿನೇಷನ್ ಅಂದರೆ ಗುಂಡನ್ನು ಚೇಂಬರ್ನಲ್ಲಿ ಇಟ್ಟು ಫೈರ್ ಮಾಡಲಾಗುತ್ತದೆ ವೆಪನ್ಗಳಿಗೆ ಸಂಬಂಧಿಸಿದಂತೆ ಇತರೆ ಪಾರಿಭಾಷಿಕ ಪದಗಳು ಇಂತಿವೆ ಆಯುಧದಿಂದ ಗುಂಡು ಆರಿಸಿದಾಗ ಗುಂಡು ಚಲಿಸುವ ದೂರವು ಎರಡು ಬಗೆಯ ದೂರ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಇದನ್ನು ರೇಂಜ್ ಎನ್ನುವರು ರೇಂಜ್ನಲ್ಲಿ ಎರಡು ಬಗೆಗಳು ಕಂಡುಬರುತ್ತವೆ ಒಂದನೇದಾಗಿ ಕಿಲ್ಲಿಂಗ್ ರೇಂಜ್ ಮತ್ತೊಂದು ಟೋಟಲ್ ರೇಂಜ್ ಅಥವಾ ಫುಲ್ ರೇಂಜ್ ಎನ್ನುತ್ತಾರೆ ಕಿಲ್ಲಿಂಗ್ ರೇಂಜ್ ಅಥವಾ ಎಫೆಕ್ಟಿವ್ ರೇಂಜ್ ಎಂದರೆ ವೆಪ್ಪನ್ನಿಂದ ಎಷ್ಟು ದೂರದ ಪ್ರಾಣಿ ಅಥವಾ ಮಾನವನನ್ನು ಕೊಲ್ಲಬಹುದು ಅಥವಾ ಘಾಸಿಗೊಳಿಸಬಹುದು ಎಂದಾಗಿದೆ ಎರಡನೇದಾಗಿ ಟೋಟಲ್ ರೇಂಜ್ ಅಥವಾ ಫುಲ್ ರೇಂಜ್ ಎಂದರೆ ಒಂದು ಆಯುಧದಿಂದ ಆರಿದ ಗುಂಡು ಎಷ್ಟು ದೂರ ಚಲಿಸಿ ಭೂಮಿಯನ್ನು ತಾಗುತ್ತದೋ ಅದನ್ನು ಟೋಟಲ್ ರೇಂಜ್ ಎಂದು ಕರೆಯುತ್ತಾರೆ ಇದರ ಆಧಾರದ ಮೇಲೆ ವೆಪನ್ ಅನ್ನು ಲಾಂಗ್ ರೇಂಜ್ ಮತ್ತು ಶಾರ್ಟ್ ರೇಂಜ್ ಎಂದು ವಿಂಗಡಿಸಲಾಗುತ್ತದೆ ಒಂದೇದಾಗಿ ಶಾರ್ಟ್ ರೇಂಜ್ ಅಥವಾ ಸಿ ಕ್ಯೂ ಬಿ ಅಂದರೆ ಕ್ಲೋಸ್ಡ್ ಕ್ವಾರ್ಟರ್ ಬ್ಯಾಟಲ್ ವೆಪನ್ ಎಂದರೆ ಆಯುಧದ ಕಿಲ್ಲಿಂಗ್ ರೇಂಜ್ ಎಪ್ಪತ್ತೈದು ಯಾರ್ಡ್ಸ್ಗಿಂತ ಕಡಿಮೆ ಇದ್ದರೆ ಅದನ್ನು ಶಾರ್ಟ್ ರೇಂಜ್ ವೆಪನ್ ಅಥವಾ ಸಿ ಕ್ಯೂ ಬಿ ಎನ್ನುವರು ಸಿಕ್ಯುಬಿಗಳನ್ನು ಮುಖಾಮುಖಿ ಕಾತಾಟಕ್ಕೆ ಬಳಸಲಾಗುತ್ತದೆ ಇವುಗಳ ಬ್ಯಾರಲ್ ಚಿಕ್ಕದಾಗಿರುವ ಕಾರಣ ಇದನ್ನು ನಮ್ಮ ದೇಹದಲ್ಲಿ ಸುಲಭವಾಗಿ ಅಡಗಿಸಿಟ್ಟುಕೊಂಡು ಹೋಗಬಹುದಾಗಿದೆ ವಿಪರ್ಯಾಸ ಎಂದರೆ ಇವುಗಳ ಬ್ಯಾರಲ್ ಚಿಕ್ಕದಾಗಿರುವ ಕಾರಣ ಇವುಗಳಿಂದ ನಿಖರವಾಗಿ ಗುರಿ ಇಡಲು ಸಾಧ್ಯವಾಗುವುದಿಲ್ಲ ಎರಡನೇದಾಗಿ ಲಾಂಗ್ ರೇಂಜ್ ವೆಪನ್ಗಳೆಂದರೆ ಎಪ್ಪತ್ತೈದು ಯಾರ್ಡ್ಗಿಂತ ಹೆಚ್ಚಿನ ಎಫೆಕ್ಟಿವ್ ರೇಂಜ್ ಅಥವಾ ಕಿಲ್ಲಿಂಗ್ ರೇಂಜ್ ಹೊಂದಿದ ಆಯುಧಗಳನ್ನು ಲಾಂಗ್ ರೇಂಜ್ ವೆಪನ್ಗಳೆನ್ನುವರು ಇವುಗಳ ಬ್ಯಾರಲ್ ಉದ್ದವಾಗಿರುವ ಕಾರಣ ಇವುಗಳಿಂದ ನಿಖರ ಗುರಿ ಸಾಧಿಸಬಹುದು ಇವುಗಳಿಂದ ಮುನ್ನೂರರಿಂದ ಐದು ನೂರು ಯಾರ್ಡ್ ದೂರದವರೆಗೂ ನಿಖರ ಗುರಿ ಸಾಧಿಸಬಹುದಾಗಿದೆ ನೆಕ್ಸ್ಟ್ ರೌಂಡ್ಸ್ ಮತ್ತು ಬಾಂಬ್ಗಳಿಗೆ ಇರುವ ವ್ಯತ್ಯಾಸವೇನು ಯಾವ ಆಮಿನೇಷನ್ಸ್ಗಳನ್ನು ಚೇಂಬರ್ನಿಂದ ಲೋಡ್ ಆಗುತ್ತವೋ ಅವುಗಳನ್ನು ರೌಂಡ್ಸ್ ಎಂದು ಕರೆಯುತ್ತಾರೆ ರೌಂಡ್ಸ್ನಲ್ಲಿ ಮೂರು ವಿಧಗಳಿವೆ ಒಂದನೇದಾಗಿ ಲೈವ್ ಆ್ಯಮಿನೇಷನ್ಸ್ ಇವುಗಳಿಗೆ ಮುಂಭಾಗದಲ್ಲಿ ಲೀಡ್ ಅಥವಾ ಬುಲೆಟನ್ನು ಅಳವಡಿಸಲಾಗುತ್ತದೆ ಇದರಿಂದಾಗಿ ಜೀವಹಾನಿ ಉಂಟಾಗುತ್ತದೆ ಎರಡನೇದಾಗಿ ಬ್ಲ್ಯಾಂಕ್ ಆಮಿನೇಷನ್ಸ್ ಈ ಮದ್ದುಗುಂಡಗಳ ಮುಂಭಾಗದಲ್ಲಿ ಬುಲೆಟ್ ಇರುವುದಿಲ್ಲ ಹಿಂಬದಿಯಲ್ಲಿ ರಿಮ್ ಮತ್ತು ಕೇಪ್ ಇದ್ದು ಇದನ್ನು ಫೈರ್ ಮಾಡಿದಾಗ ಕೇವಲ ಶಬ್ದ ಉಂಟಾಗುತ್ತದೆ ಆದರೆ ಜೀವಹಾನಿ ಉಂಟಾಗುವುದಿಲ್ಲ ಇವುಗಳನ್ನು ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಬಳಸಲಾಗುತ್ತದೆ ಮೂರನೇದಾಗಿ ಡ್ರಿಲ್ ಕಾಟ್ರಿಡ್ಜ್ ಈ ಮದ್ದುಗುಂಡುಗಳ ಮುಂಭಾಗದಲ್ಲಿ ಬುಲೆಟ್ ಇದ್ದು ಹಿಂಭಾಗದಲ್ಲಿ ರಿಮ್ ಮಾತ್ರ ಇರುತ್ತದೆ ಇವುಗಳಲ್ಲಿ ಕೇಪ್ ಇರುವುದಿಲ್ಲ ಬಾಡಿಯ ಭಾಗದಲ್ಲಿ ಮೂರು ಕಡೆ ಕೆಂಪು ಬಣ್ಣವನ್ನು ಹಚ್ಚಲಾಗಿರುತ್ತದೆ ಈ ಮದ್ದುಗುಂಡನ್ನು ತರಬೇತಿ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ನೆಕ್ಸ್ಟ್ ಬಾಂಬ್ ಎಂದರೆ ಏನೆಂದು ತಿಳಿಯೋಣ ಬನ್ನಿ ಯಾವ ಆಮ್ಯುನೇಷನ್ಸ್ಗಳು ಮಜಲ್ನಿಂದ ಲೋಡ್ ಆಗುತ್ತವೋ ಅವುಗಳನ್ನು ಬಾಂಬ್ ಎಂದು ಕರೆಯುತ್ತಾರೆ ರೌಂಡ್ ಒಂದು ಫೈರ್ ಆಗದೇ ಇದ್ದರೆ ಅದನ್ನು ಮಿಸ್ ಫೈರ್ ಎನ್ನುವರು ಇದನ್ನು ಈ ರೀತಿಯೂ ಸಹ ಹೇಳಬಹುದಾಗಿದೆ ಫೈರಿಂಗ್ ಪಿನ್ ಪರ್ಕ್ಯೂಷನ್ ಕ್ಯಾಪ್ಗೆ ಹೊಡೆದಾಗ ಫೈರಿಂಗ್ ಆಗದೇ ಇದ್ದರೆ ಮಿಸ್ ಫೈರ್ ಎನ್ನುವರು ಬಾಂಬ್ ಮತ್ತು ಗ್ರೆನೇಡ್ಗಳು ಹಿಟ್ಟಾದ ಸ್ಥಳದಲ್ಲಿ ಸ್ಫೋಟಗೊಳ್ಳದೇ ಇದ್ದರೆ ಅದನ್ನು ಬ್ಲೈಂಡ್ ಎನ್ನುವರು ಸರ್ಕಾರದ ನಿಯಮಗಳಿಗೆ ಒಳಪಟ್ಟು ಅಧಿಕೃತವಾಗಿ ಸೇನೆ ಅರೆಸೇನೆ ಪೊಲೀಸ್ ಪಡೆಗಳ ಬಳಕೆಯ ಉದ್ದೇಶಕ್ಕಾಗಿ ರೂಪುಗೊಳ್ಳುವ ಸ್ಫೋಟಕಗಳನ್ನು ಬಾಂಬ್ ಎನ್ನುವರು ಹಾನಿ ಮಾಡುವ ಉದ್ದೇಶದಿಂದ ಅನಧಿಕೃತವಾಗಿ ವಿವಿಧ ತೆರನಾದ ವಸ್ತುಗಳನ್ನು ಬಳಸಿಕೊಂಡು ದುಷ್ಟರು ತಯಾರಿಸುವ ಸ್ಫೋಟಕಗಳನ್ನು ಐಇಡಿ ಎಂದರೆ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಎನ್ನುವರು ಐ ಟ್ರೆಜೆಕ್ಟರಿ ವೆಪನ್ಸ್ ಮರೆಯಲ್ಲಿರುವ ವೈರಿಯನ್ನು ಸದೆ ಬಡೆಯಲು ಬಳಸುವಂತಹ ಆಯುಧಗಳಾಗಿವೆ ಇವುಗಳಿಗೆ ಉದಾಹರಣೆಗಳೆಂದರೆ ಬಾಂಬ್ಗಳು ಟಿಯರ್ ಗ್ಯಾಸ್ಗಳಾಗಿವೆ ಫ್ಲಾಟ್ ಟ್ರೆಜೆಕ್ಟರಿ ವೆಪನ್ಸ್ ನೇರ ನೇರ ಇರುವ ವೈರುಗಳೊಂದಿಗೆ ಕಾದಾಡಲು ಈ ಫೈರ್ ಆರ್ಮ್ಸ್ಗಳನ್ನು ಬಳಸುತ್ತಾರೆ ಉದಾಹರಣೆಗೆ ಎಲ್ಲ ರೈಫಲ್ಗಳು ಗನ್ ಪಿಸ್ತೂಲ್ಗಳೆಲ್ಲ ಫ್ಲಾಟ್ ಟ್ರಜೆಕ್ಟರಿ ಆಯುಧಗಳಾಗಿವೆ ಟಾರ್ಗೆಟ್ನಲ್ಲಿ ಬುಲ್ನ ಮಧ್ಯದ ಬಿಂದುವನ್ನು ಪಾಯಿಂಟ್ ಆಫ್ ಏಮ್ ಅಥವಾ ಏಮಿಂಗ್ ಪಾಯಿಂಟ್ ಎಂದು ಕರೆಯುತ್ತಾರೆ ಬ್ಯಾರಲ್ನ ಆಂತರಿಕ ವ್ಯಾಸ ಅಂದರೆ ಡಯಾಮೀಟರ್ ಅನ್ನು ಕ್ಯಾಲಿಬರ್ ಎಂದು ಕರೆಯುತ್ತಾರೆ ನಾವು ಯಾವ ಕಣ್ಣಿನಿಂದ ದೃಷ್ಟಿಸಿ ನೋಡಿ ಫೈರ್ ಮಾಡುತ್ತೇವೆಯೋ ಅದು ನಮ್ಮ ಮಾಸ್ಟರ್ ಐ ಆಗಿರುತ್ತದೆ ಮಜಲ್ ವೆಲಾಸಿಟಿ ಮಜಲ್ನ ತುದಿ ಬಿಟ್ಟ ನಂತರ ಒಂದು ಸೆಕೆಂಡಿಗೆ ಗುಂಡು ಚಲಿಸುವ ದೂರವನ್ನು ಅಥವಾ ಗುಂಡಿನ ವೇಗವನ್ನು ಮಜಲ್ ವೆಲಾಸಿಟಿ ಎನ್ನುವರು ಸೈಟ್ ರೇಡಿಯಸ್ ಫ್ರಂಟ್ ಸೈಟ್ನ ಇಂಭಾಗದಿಂದ ರಿಯರ್ ಸೈಟ್ನ ಇಂಭಾಗದವರೆಗಿನ ಅಂತರವನ್ನು ಸೈಟಿಂಗ್ ರೇಡಿಯಸ್ ಅಥವಾ ಸೈಟ್ ರೇಡಿಯಸ್ ಎನ್ನುವರು ಸುಲಭವಾಗಿ ಹೇಳುವುದಾದರೆ ಬ್ಯಾಕ್ ಸೈಟ್ ಅಪ್ರೆಚರ್ ಹೋಲ್ನಿಂದ ಫ್ರಂಟ್ ಸೈಟ್ ಟಿಪ್ವರೆಗಿನ ಅಂತರವನ್ನು ಸೈಟಿಂಗ್ ರೇಡಿಯಸ್ ಎನ್ನುವರು